ರೀತಿ ಪೂಜೆ ಮಾಡಬೇಕು, ಯಾರಿಗೆ ಮಾಡಬೇಕು ಅಂತೇಳಿ ಅವ್ರು ಹೇಳ್ಕೊಟ್ಟಿದ್ದಾರೆ, ಅದು ಮಾಡ್ತಾ ಇದ್ದೀವಿ. ಅದು ಮುಸಲ್ಮಾನರು ಯಾವ ರೀತಿ ಎಲ್ಲ ಅದು ಏನು ಭಕ್ತಿಯಿಂದ ನೋಡ್ಕೋಬೇಕು ಅದು ಹೇಳ್ಕೊಟ್ಟಿದ್ದಾರೆ ಹಿರಿಯರು. ಸೊ ಇವರೇನು ಇವರು ಪೇಟೆಂಟ್ ಅಂತಾರೆ, ಗುತ್ತಿಗೆ ತಗೊಂಡು ಇದು ನಮ್ಮದು, ಇದು ನಾವು ಮಾಡಿದ್ದು ಅಂತ ಹೇಳ್ತಾರೆ. ಮಾಡಿದ್ದವರೇ ಇಲ್ಲ ಅಂತಲ್ಲ, ಇವತ್ತು ರಾಮ ಮಂದಿರ ಕಟ್ಟಿದ್ದು ಅದು ಯಾರು ಇಲ್ಲ ಅನ್ನೋಕ್ಕಾಗಲ್ಲ, ಒಳ್ಳೆಯದೇ. ಆದರೆ ಅದಕ್ಕೆ ಒಂದು ಬಣ್ಣ ಹಚ್ಚುವಂಥದ್ದು, ಒಂದು ರೀತಿ ರಾಜಕೀಯ ಒಂದು ಲೇಪನ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋದೇ ನಮ್ಮ ಕಾಂಗ್ರೆಸ್ ಪಕ್ಷದ ವಾದ. ರಾಮನ ವಿರೋಧ ಇಲ್ಲ, ಹನುಮಂತನ ವಿರೋಧ ಇಲ್ಲ, ನಾವು ನೀವೆಲ್ಲ ರಾಮನ ಅಭಿಪ್ರಾಯ. ಹಾಗಾಗಿ ಇವತ್ತು ಎಲ್ಲ ಒಂದು ಕಡೆ ಧಾರ್ಮಿಕ ಭಾವನೆಗಳನ್ನು ಇವತ್ತು ಅಡ್ಡ ಇಟ್ಕೊಂಡು ಜನರಿಗೆ ಮರಳು ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ ಅಂತಕ್ಕಂಥದ್ದು ಸಂಶಯಗಳನ್ನು ಮೂಡ್ತಾ ಇದೆ. ಇದು ಜನರಿಗೆ ಬಿಟ್ಟಿದ್ದು. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ 20 ಸೀಟುಗಳು ಬರಲೇಬೇಕು ಅಂತೇಳಿ ಈಗ ಅವಕಾಶಗಳಿರೋದಿಲ್ಲೇನೆ. ಇವತ್ತು ಏನು ನಮ್ಮ ಇದು ಕೊಟ್ಟಿದ್ದಾರೆ ಸ್ಕೀಮ್ಗಳು, ಅದರಿಂದ ಭಾಳ ಜನಕ್ಕೆ ಅನುಕೂಲ ಆಗಿದೆ. ಹಾಗಾಗಿ ಈ ಬರೋ ಎಲೆಕ್ಷನ್ ಏನಿದೆ ನಾನು ಪ್ರಯತ್ನ ಮಾಡಿದೆ, ನನಗೆ ಅದರಲ್ಲೊಂದು ಅರ್ಧ ಪರಿಚಯ ಇದೆ, ಇಡೀ ಕಾನ್ಸ್ಟಿಟ್ಯೂನ್ಸಿ ಗೊತ್ತಿದೆ. ಆಮೇಲೆ ಈಗ ಏನಾಗ್ತದೆ ರಾಜಕಾರಣದಲ್ಲಿ, ಎರಡೆಯವ್ರು ನಾವು ಎಷ್ಟು ತಂದರೂ ಕೂಡ ಅವ್ರು ಬರ್ಬೋದು ಮತ್ತು ನಿಮಗೆ ನಮಗೆ ಸಿಗೋದಿಲ್ಲ. ಆಮೇಲೆ 5 ವರ್ಷ ನಾವು ಕಷ್ಟಪಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ, ಪಕ್ಷದ ಹಿತದೃಷ್ಟಿಯಿಂದ ನಮ್ಮ ಕ್ಷೇತ್ರದ ಹಿತದೃಷ್ಟಿಯಿಂದ ಮಾಡೇ ಮುಂದೆ ಏನಾದರೂ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಲೀಡರ್ಸ್ಗೆಲ್ಲ ಕೂಡ ನಾನು ಮೀಟ್ ಮಾಡಿದ್ದೀನಿ, ಎಲ್ಲರೂ ಕೂಡ ಯಾರೂ ಕೂಡ ನನ್ನ ಕ್ಯಾಂಡಿಡೇಟ್ ಬಗ್ಗೆ ಅಪಸ್ವರ ಇದ್ದವರಿಲ್ಲ. ಎಲ್ಲ ಲೀಡರ್ಸು ಆಗ್ಬೋದು, ನೋಡೋಣ ಯಾವ ಥರ ಬರುತ್ತೆ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ ನನಗೆ. ಆಮೇಲೆ ಇದೇನು ಹೇಳಿದ್ರಲ್ಲ ದುಡ್ಡು, ದುಡ್ಡು ಹೆಂಗೆ ಬರಬೇಕು ಹೆಂಗೆ ಬರುತ್ತೋ ನಾನು ಗೊತ್ತಿದ್ದೆ, ಅದೇನು ಮಾಡಬೇಕು ಅಂತ ಮಾಡ್ತೀನಿ. ಧೈರ್ಯವಾಗಿರಿ, ನಾವು ಚುನಾವಣೆಯಲ್ಲಿ ಅವರೇನು ಸಂಶಯ ಮಾಡ್ತಿರೋ ಅದೇ ಇದೆ ಕಡಿಮೆ. ನಿಮ್ಮ ಕೃಪೆ ಇರೋವರೆಗೂ ನಾನು ಅಂಜೋದಿಲ್ಲ. ನಾನು ರಾಜಕಾರಣದಲ್ಲಿ ಯಾವತ್ತೂ ಹಿಂದೆ ಹೋದ್ರಲ್ಲ. ಸಿದ್ದರಾಮಯ್ಯ ಮಾಡಿ ಮಾತು ಉಳಿಸ್ಕೊಂಡ್ರೆ ಇಲ್ವೋ, ಅಕ್ಕಿ 10 ಕೆಜಿ ಅಂತ ಹೇಳಿದ್ರು ಕೊಡ್ತಾ ಇದೀವಲ್ವೋ, ಈಗೇನೋ ದುಡ್ಡು ಕೊಡ್ತಾ ಇದ್ದೀವಿ 5 ಕೆಜಿಗೆ ಡೀಸೆಲ್ ಅಕ್ಕಿ ನಾವು ನಮ್ಮ ಗೌರ್ಮೆಂಟ್ ಪರ್ಚೇಸ್ ಮಾಡುತ್ತೆ, 10 ಕೆಜಿ ಕೊಡ್ತಾರೆ. ಯುವನಿಧಿ ಈಗಾಗಲೇ ನಿರುದ್ಯೋಗ ಯುವಕರಿಗೆ ಕೊಡೋದಕ್ಕೆ ಈಗಾಗಲೇ ಅದನ್ನು ಮಾಡ್ತಾ ಇದ್ದಾರೆ. ಕರೆಂಟ್ ಬಿಲ್ಲು ನಿಮಗೆ 1,000 ಉಳಿಯಿತು ಒಂದೊಂದು ಕುಟುಂಬಕ್ಕೆ. ಬಸ್ಸು ಹೆಣ್ಮಕ್ಳು ಹೋಗಿದ್ದೇ ಹೋಗಿದ್ದು ಎಲ್ಲ ಹತ್ತಿದ್ದೆ ಬಸ್ ಇಳಿದಿದ್ದೆ ಬಸ್ ಏನವ ಎಲ್ಲ ಇದಕ್ಕೆ ಹೋಗಿದ್ರೆ ನಾವು ಧರ್ಮಸ್ಥಳ ಆ ಕಡೆ ಹೋಗಿದ್ದೀರ ಹೋಗ್ರಮ್ಮ ಹತ್ತಿದ್ರೆ ಬಸ್ ಫ್ರೀಯಾಗಿ ಹೋಗ್ಬೋದು. ಎಲ್ಲ ದೇವಸ್ಥಾನಗಳು ಬರೀ ಹೆಂಗಸ್ರೆ. ಆಮೇಲೆ ಮತ್ತೆ ರಾಮಲಿಂಗಾರೆಡ್ಡಿ ಎಲ್ಲ ಲೆಕ್ಕ ಹೇಳಿದ್ದಾರೆ, 10,000 ಎಷ್ಟು ಇಲ್ಲಪ್ಪ 10 ಕೋಟಿ, 6 ರಿಂದ 10 ಕೋಟಿ ಜನ ಇದುವರೆಗೂ ಪ್ರಯಾಣ ಮಾಡಿದ್ದಾರೆ, 6 ಕೋಟಿ ದಾಟಿದ್ದೆ. ಇಲ್ಲ ಈ ಪರಿಚಯ ಮಾಡೋ ಗಿರಾಕಿಗಳೆಲ್ಲ ಆಗಲೇ ಕೆಲವರು ಜಾಗ ಖಾಲಿ ಮಾಡಿದ್ದಾರೆ, ನನಗೆ ಗೊತ್ತಾಗಿದೆ. ಅವ್ರು ಹೋಗ್ತಾ ಇಲ್ಲ ದುಡ್ಡು, ಅವರು ಕೆಲವರೆಲ್ಲ ಈಗ ನಾವು ಕಾಂಗ್ರೆಸ್ಗೆ ಬರ್ತೀವಿ ಅಂತೇಳಿ ಹೇಳಿದ್ದಾರೆ. ಆಯಿತು, ಅವರು ಕಾಂಗ್ರೆಸ್ಗೆ ನಾಳೆ ಪಕ್ಷ ಆಗಬೇಕು ಗೆಲ್ಲಬೇಕು ಅನ್ನೋ ದೃಷ್ಟಿಯಲ್ಲಿ ಅವ್ರನ್ನ ನನ್ನ ಗಮನಕ್ಕೂ ಇಲ್ಲ. ನಿಜ ಹೇಳಬೇಕಂದ್ರೆ ಅವ್ರು ಬರೋದು ನನ್ನ ಗಮನಕ್ಕಿಲ್ಲ. ಇವಾಗ ಮಾಡಿದ್ದಾರೆ ಹೇಳಿದ್ದಾರೆ ಹೇಳ್ಕೊಳ್ತಾ ಇದ್ದಾರೆ, ವಿಷಯ ಹೇಳ್ತೀನಿ ನಿಮ್ಮ ಹತ್ರ. ನನಗಂತೂ ಗೊತ್ತಿಲ್ಲ, ಕೇಶವ ರೆಡ್ಡಿಗೇನೋ ಫೋನ್ ಮಾಡಿ ಕೇಳಿದ್ದಾರೆ.
ಅವ್ರಿಗೆ ತೀರ್ಮಾನ ತಗೊಂಡ್ಮೇಲೆ ಹೇಳಿದ್ದಾರೆ ಕೇಶವ ರೆಡ್ಡಿಗೆ ಮೊದಲು ಏನೋ ಪಕ್ಷದ ಹಿತದೃಷ್ಟಿಯಿಂದ. ಈಗ ಜೆ ಡಿ ಎಸ್ ಪಕ್ಷದ ಕೆಲವರು ಎಮ್ ಎಲ್ ಎಗಳನ್ನ ಕರ್ಕೊಳ್ತಾ ಇದ್ದಾರೆ. ಈಗ ನನಗೆ ಇಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಾರವರು ಗೌರಿಶಂಕರ್, ಆಮೇಲೆ ವಾಸು ನಮ್ಮಲ್ಲೇ ಗೆದ್ದರು ಅಂತ ಕಾಣುತ್ತೆ. ಮೊದಲು ಗೌರಿಶಂಕರ್ ಕರ್ಕೊಂಡಿದ್ದಾರೆ. ಹಾಂ, ಮುದ್ದನವೇಗೌಡ್ರನ್ನ ಈಗ ಅಲ್ಲಿ ಬಿ ಜೆ ಪಿ ಇದ್ರು ಎರಡನೇ ಟ್ರಿಪ್ ಮಾಡ್ತಾ ಇದ್ದಾರೆ. ಅವ್ರು ಸೋಮಯ್ಯ ಹೇಳಿದ್ರು ಪುಲ್ವಾಮಾ ದಾಳಿ ಬಂದಾಯಿತು, ಈಗ ರಾಮ ಜಪ ಮಾಡ್ತಾ ಇದ್ದಾರೆ. ಈಗ ಅದನ್ನು ನಾವು ಯಾರು ರಾಮನ ವಿಚಾರದಲ್ಲಿ ಯಾರಿಗೂ ವಿರೋಧ ಇಲ್ಲ. ರಾಮ ಅಯೋಧ್ಯೆಯಲ್ಲಿ ರಾಮರಾಜ್ಯ ಇವತ್ತು ಆಳ್ದ, ವಾಲ್ಮೀಕಿ ಬರೆದ್ರು, ರಾಮಾಯಣ ಬರೆದ್ರು ಅಂತೇಳಿ ಇತಿಹಾಸ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ರಾಮ ಅಥವಾ ರಾಮನ ಒಂದು ವಿಚಾರ ನಮ್ಮ ಸಮಾಜದಲ್ಲಿ ಹಾಸು ಹೊಕ್ಕಾಗಿದೆ. ಎಷ್ಟು ಜನ ರಾಮನ ಸಿಟ್ಕೊಂಡಿದ್ರು, ಬೆಳಿಗ್ಗೆ ಇದ್ರೆ ರಾಮ ಸೀತ ಕೃಷ್ಣ ಅಂತ ನೆನೆಸ್ತಾ ಇರ್ತೀವಿ. ಅದು ನಮ್ಮ ಧರ್ಮದ ಸಂಕೇತ, ಸಂಪ್ರದಾಯ. ನಮಗೆ ಯಾರನ್ನ ಪೂಜೆ ಮಾಡಬೇಕು, ಯಾವ್ದೇವ್ರ ಪೂಜೆ ಮಾಡಬೇಕು ಅಂತೇಳಿ ನಮಗೆ ನಿಮಗೆಲ್ಲ ನಿಮ್ಮ ತಂದೆ ತಾಯಿ ಅವ್ರ ತಂದೆ ತಾಯಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಆದರೆ ಈಗ ಮೊನ್ನೆ ಬಂದರಲ್ಲ ಇವರು, ಇವ್ರು ಬಂದಿದ್ದ 50 ವರ್ಷ ಆಯಿತು ರಾಜ್ಯದಲ್ಲಿ, ದೇಶದಲ್ಲಿ ಕಲಿಬೇಕಾಗಿಲ್ಲ. ಇವತ್ತು ಮುಂದೆ ಒಳ್ಳೆ ಬರುತ್ತೆ, ನನಗೆ ಆಶಾಭಾವನೆ ಇದೆ, ಒಂದು ಅವಕಾಶ ಸಿಗ್ಬೋದು ಅಂತೇಳಿ ಅದಕ್ಕೆ ಸನ್ನದ್ಧರಾಗ್ರಿ. ನಾವೆಲ್ಲ ಕೂಡ ಬರುವಂಥ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ, ಮತ್ತು ಈ ಹೊಸಬ್ರು ಯಾರು ಬರ್ತಾ ಇದ್ದಾರಲ್ಲ ಇವ್ರ ಬಗ್ಗೆ ನಾನು ಎಚ್ಚರಿಕೆ ಇಟ್ಕೊಡ್ತೀನಿ. ನೀವೇನು ತಲೆ ಕೆಡಿಸ್ಕೊಳ್ಳ, ನಾನು 25 ವರ್ಷ ನೋಡ್ಬಿಟ್ಟಿದ್ದೀನಿ ಒಳಗಡೆ ಹೊರಗಡೆ ಹೇಗೆ ಜನ ಅಂತ ನಾನು ನೋಡಿದ್ದೀನಿ. ನಾನು ಇನ್ನೂ ಭಾಳ ಹುಷಾರಾಗಿರ್ತೀನಿ ಬಿಡ್ರಿ. ಅವರೆಲ್ಲ ಸಾಕು ಸಮಸ್ಯೆ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಗೋಪಿ ಮತ್ತು ನಮ್ಮ ಮಾಡಿ ವೆಂಕಟ್ ಸ್ವಲ್ಪ ಆ ಕಡೆ ಈ ಕಡೆ